ಯತ್ನಾಳ್ ಸೋಲಿಸಲು ಬಿಜೆಪಿಯಲ್ಲಿ ಸಂಚು ನಡೀತಿದ್ಯಾ ಯತ್ನಾಳ್ ವಿರುದ್ಧ ತೊಡೆತಟ್ಟಿ ನಿಂತಿರೋದು ಯಾರ್ಯಾರು ಗೊತ್ತಾ ಬಿಜೆಪಿ ವರ್ಸಸ್ ಬಿಜೆಪಿ ಜಗಳದಲ್ಲಿ ಲಾಭ ಯಾರಿಗೆ ಎಸ್ ಅಭಿಷೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಏನೇ ನ್ಯೂಸ್ ಬರುತ್ತೆ ಅಂದರೆ ಯತ್ನಾಳ್ ಬಗ್ಗೆ ಯಪ್ಪ ಎಷ್ಟು ಹೇಳಿದ್ರು ಕಡಿಮೆನೆ ಅಷ್ಟರ ಮಟ್ಟಿಗೆ ಯತ್ನಾಳ್ ಈಗ ಫೇಮಸ್ ಅದು ವಿವಾದ ಆಗಿರ್ಬೋದು ಅಥವಾ ಅವರ ಹೇಳಿಕೆ ಆಗಿರ್ಬೋದು ಪಂಚಮಸಾಲಿ ಹೋರಾಟ ಆಗಿರ್ಬೋದು ಏನೇ ಆಗಿರ್ಬೋದು ಬಿ ಜೆ ಪಿ ಅಂದ ತಕ್ಷಣ ಈಗ ಎತ್ನಾಳೆ ಫೇಮಸ್ಸು ಅವರು ನಿರಾಣಿಗೆ ಬೈತಾರೋ ಸಿ ಎಮ್ ಬೊಮ್ಮಾಯಿಗೆ ಬೈತಾರೋ ಹೈಕಮಾಂಡ್ಗೆ ಬೈತಾರೋ ಅರುಣ್ ಸಿಂಗ್ ಬೈತಾರೋ ಮಾಜಿ ಸಿ ಎಮ್ ಯಡಿಯೂರಪ್ಪ ಅವ್ರಿಗೆ ಬೈತಾರೋ ವಿಜೇಂದ್ರಕ್ಕೆ ಬೈತಾರೋ ಒಟ್ಟಿನಲ್ಲಿ ಬೈದು 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 ಬಿ ಜೆ ಪಿನ ಮುಳುಗಿಸೋ ಥರ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಎತ್ನಾಳ್ ಆ ಮಟ್ಟಕ್ಕೆ ಈಗ ಜನಮಾನಸದಲ್ಲಿ ಏನು ಯತ್ನಾಳ್ ಅಂದರೆ ಏನಪ್ಪ ಅದೇ ಎತ್ನಾಳ್ ಗುರು ಹಿಂದೂ ಹುಲಿ ಹಿಂದೂ ಹುಲಿ ಈಗ ಬಿ ಜೆ ಪಿಗೆ ಅಡ್ಡಗಲ್ಲಾಗ್ತಾ ಇದ್ದಾರೆ ಬಿ ಜೆ ಪಿ ನಾಯಕರ ಸಿಟ್ಟಿಗೆ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ ಎಸ್ ಹೀಗಾಗಿನೇ ಯತ್ನಾಳ್ ಅವ್ರಿಗೆ ಏನಾದರೂ ಮಾಡಬೇಕಲ್ಲ ಯತ್ನಾಳ್ ಬಾಯಿಗೆ ಬೀಗ ಹಾಕಬೇಕು ಎಷ್ಟು ದಿನ ಆಗ್ತೀರಾ ಒಂದು ವಾರ ಆಗ್ಬೋದಾ ಹೈಕಮಾಂಡ್ ಕಡೆಯಿಂದ ಎಚ್ಚರಿಕೆ ಕೊಡಿಸ್ಬೋದು ಒಂದು ವಾರ ಸುಮ್ಮನೆ ಇರ್ತಾರೆ ಆಮೇಲೆ ಮತ್ತದೇ ಯಾಕೆಂದರೆ ಹಿಂದೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಏ ಬಿಡ್ರಿ ಯಾವ ನೋಟಿಸ್ ಬಂದಿಲ್ಲ ಅಂದಿದ್ರು ನೋಟಿಸ್ ಬಂದ ಮೇಲೆ ನೋಟಿಸ್ ಬಂದಿದೆ ಉತ್ತರ ಕೊಡ್ತೀನಿ ಏನು ಇವಾಗ ಅಂತ ಹೇಳಿದರು ಈಗಲೂ ಮತ್ತೆ ನೋಟಿಸ್ ಕೊಡ್ತಾರಂತೆ ಕೊಟ್ಕೊಳ್ಳಿ ಜೆ ಪಿ ನಡ್ಡಾ ಜೆ ಪಿ ನಡ್ಡಾ ಜೊತೆ ಒಂದು ಸಂಧಾನ ಕೂಡ ಇದೆ ನಿರಾಣಿ ಜೊತೆ ಮತ್ತು ಇದೇ ಯತ್ನಾಳ್ ಜೊತೆ ಆದರೂ ಆಗಲಿ ಏನಂತೆ ಸೊ ಇದೆಲ್ಲದಕ್ಕೂ ಒಂದು ರೀತಿ ಶಾಶ್ವತವಾಗಿ ಪುಲ್ ಸ್ಟಾಪ್ ಆಗಬೇಕು ಅಂದರೆ ಅಂದರೆ ಬಿ ಜೆ ಪಿಗೆ ಮುಜುಗರ ಆಗಬಾರ್ದು ಅಂದರೆ ಯತ್ನಾಳ್ನ ಸೋಲಿಸ್ಬೇಕು ಅಂತ ಕೆಲವೊಂದಿಷ್ಟು ಟೀಮ್ ತಯಾರಿಯನ್ನು ಮಾಡಿಕೊಳ್ತಾ ಇದೆಯಂತೆ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರ ಏನಿದೆ ಆ ಒಂದು ಕ್ಷೇತ್ರದಲ್ಲಿ ಸೋಲಿಸ್ಬೇಕು ಅಂತ ಯತ್ನಾಳ್ ಅವರನ್ನು ಸೋಲಿಸಬೇಕು ಎರಡು ಸಾವಿರದ ಹದಿಮೂರಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಆಗಿದ್ರು ಯತ್ನಾಳ್ ಸೋತಿದ್ರಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿಗೆ ಬಂದು ಯಡಿಯೂರಪ್ಪ ಅವರು ಟಿಕೆಟ್ ಕೊಟ್ಟಿದ್ದಕ್ಕೆ ಯತ್ನಾಳ್ ಗೆದ್ದರು ಎರಡು ಸಾವಿರದ ಎಂಟರಲ್ಲೂ ಕೂಡ ಸೋತಿದ್ರು ಅವರು ಬೇರೆ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದರು ಕೂಡ ಸೊ ಗೆದ್ದಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಜೆ ಡಿ ಎಸ್ ಬಿಟ್ಟು ಬಿ ಜೆ ಪಿಗೆ ಬಂದು ಯಡಿಯೂರಪ್ಪ ಟಿಕೆಟ್ ಕೊಟ್ಟ ಮೇಲೆ ಸೊ ಅಂದರೆ ಯತ್ನಾಳ್ ವೈಯಕ್ತಿಕವಾಗಿ ಗೆಲ್ಲುವಂಥ ಶಕ್ತಿ ತುಂಬ ಕಡಿಮೆ ಕ್ಷೇತ್ರದಲ್ಲಿ ಬಿ ಜೆ ಪಿ ಇಂದಲೇ ಮಾತ್ರ ಗೆಲ್ತಾರೆ ಬಿ ಜೆ ಪಿ ಲೋಗೋ ಇರಬೇಕು ಬಿ ಜೆ ಪಿ ಸಿಂಬಲ್ ಇರಬೇಕಷ್ಟೇ ಯತ್ನಾಳ್ ಜೊತೆ ಗೆಲ್ಲೋದಕ್ಕೆ ಒಂದು ವೇಳೆ ಟಿಕೆಟ್ ತಪ್ಪಿಸಿದ್ರೆ ಹೇಗಿರುತ್ತೆ ಅನ್ನೋ ಒಂದು ವರ್ಗ ಕೂಡ ಇದೆ ಇದೇ ಕಾರಣಕ್ಕಾಗಿ ನನಗೇನು ಸಿ ಎಂ ಬೊಮ್ಮಾಯಿ ಟಿಕೆಟ್ ಕೊಡಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು ಯತ್ನಾಳ್ ಧೈರ್ಯವಾಗಿ ಗಂಟಾ ಘೋಷವಾಗಿ ಸಿ ಎಂ ಬೊಮ್ಮಾಯಿಯವರ ಶಿಗ್ಗಾವಿ ಕ್ಷೇತ್ರದಲ್ಲಿ ಅವರ ಮನೆ ಮುಂದೆ ಈಗ ಓಕೆ ಬಿ ಜೆ ಪಿ ಹೈಕಮಾಂಡ್ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಹಿಂದೂ ಕಾರ್ಯಕರ್ತರ ಒಂದು ಆಕ್ರೋಶಕ್ಕೆ ಗುರಿ ಆಗಬಹುದು ಅನ್ನೋ ಒಂದು ಒಂದು ಸಣ್ಣ ಅಳುಕಿದೆ ಹಾಗಾಗಿ ಟಿಕೆಟ್ ಕೊಟ್ಟರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸೋಲಿಸಲೇಬೇಕು ಅಂತ ಮುರುಗೇಶ್ ನಿರಾಣಿ ಟೀಮ್ ಕೆಲಸ ಮಾಡ್ತಾ ಇದೆಯಂತೆ ವಿಜೇಂದ್ರ ಟೀಮ್ ಕೆಲಸ ಮಾಡ್ತಿದೆಯಂತೆ ಹೀಗಂತ ಸ್ವತಃ ಏನು ಬಿ ಜೆ ಪಿ ಕಾರ್ಯಕರ್ತರೇ ಹೇಳ್ತಾರೆ ಸ್ವತಃ ಏನು ಯತ್ನಾಳವರು ಹೇಳಿದರು ಕೆಲವೊಂದು ಸಲ ಏನು ಪಾಲಿಕೆ ಎಲೆಕ್ಷನ್ ಆಗಿತ್ತು ಆ ಸಂದರ್ಭದಲ್ಲಿ ಬಿ ಜೆ ಪಿ ಅವರನ್ನ ಸೋಲಿಸಬೇಕು ನನ್ನ ಅಭ್ಯರ್ಥಿಗಳನ್ನು ಸೋಲ್ಸ್ಬೇಕು ಅಂತ ಕೆಲವರಿಗೆ ಯಾರ್ಯಾರು ಸಪೋರ್ಟ್ ಮಾಡಿದರು ನಿರಾಣಿ ಸಪೋರ್ಟ್ ಮಾಡಿದರು ಅನ್ನೋ ಒಂದು ಮಾತನ್ನು ಹೇಳಿದರು ಸೊ ಈಗ ಯತ್ನಾಳವರನ್ನ ಮುಂಬರುವ ಇನ್ನೇನು ನೂರು ದಿನ ಎಲೆಕ್ಷನ್ ಇದೆ ವಿಧಾನಸಭಾ ಚುನಾವಣೆ ಯತ್ನಾಳ್ಗೆ ಟಿಕೆಟ್ ಸಪ್ಸೋದು ಒಂದು ಪ್ಲಾನು ಯತ್ನಾಳ್ನ ಸೋಲ್ಸೋದು ಎರಡನೇ ಪ್ಲ್ಯಾನು ಟಿಕೆಟ್ ತಪ್ಪಿದ್ರೆ ಬಿ ಜೆ ಪಿ ಕಾರ್ಯಕರ್ತರು ಆಕ್ರೋಶಕ್ಕೆ ಗುರಿ ಆಗ್ಬಹುದು ಯತ್ನಾಳ್ ಆಗಿ ನಿಂತು ಗೆದ್ದುಬಿಟ್ರೆ ಅನ್ನೋ ಒಂದು ಅಂಶನೂ ಇದೆ ಓಕೆ ಬಿ ಜೆ ಪಿಯನ್ನು ಟಿಕೆಟ್ ಕೊಡಿಸಿ ಬೇರೆಯವರಿಗೆ ಸಪೋರ್ಟ್ ಮಾಡಿ ಸೋಲಿಸೋವಂಥ ಪ್ಲ್ಯಾನ್ ಯತ್ನಾಳನ್ನು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡುವಂತೆ ಮಾಡಿ ಬಿ ಜೆ ಪಿ ನಾಯಕರೇ ಸೋಲಿಸುವಂಥ ಒಂದು ಪ್ಲಾನ್ ನಡೀತಾ ಇದೆಯಂತೆ ಒಳ ಒಳಗೆ ಒಳಸಂಚು ನೋಡೋಣ ಏನಾಗ್ತಿದೆ ಅಂತ ಸೊ ನಿಮ್ಮ ಪ್ರಕಾರ ಬಿ ಜೆ ಪಿ ನಾಯಕರೇ ಯತ್ನಾಳರನ್ನ ಸೋಲಿಸ್ತಾರಾ ಹೇಗಿದೆ ವಿಜಯಪುರ ನಗರ ಅಖಾಡ ಯತ್ನಾಳ್ ರಾಜಕೀಯ ಭವಿಷ್ಯ ಏನಾಗುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು